ಜಮ್ಮು ಕಾಶ್ಮೀರ ಮತ್ತು ಲಡಾಕ್ನ ಮುಂಚೂಣಿ ಸೇನಾ ನೆಲೆಗಳಿಗೆ ಎರಡು ದಿನಗಳ ಭೇಟಿ ಭಾಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಬೆಳಗ್ಗೆ ಲೇಹ್ ತಲುಪಿ ಪೂರ್ವ ಲಡಾಕ್ನ ಭದ್ರತಾ ಪರಿಸ್ಥಿತಿ ಪರಾಮರ್ಶಿಸಿದರು ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಭೂಸೇನಾ ಪಡೆ ಮುಖ್ಯಸ್ಥ ಜನರಲ್ ಎಂಎಂ ನರವಾಣೆ ಉತ್ತರ ಸೇನಾ ಕಮಾಂಡ್ನ ಮುಖ್ಯಸ್ಥರು ಸೇರಿದಂತೆ ಹಿರಿಯ ಸೇನಾಧಿಕಾರಿಗಳು ಸಚಿವರೊಂದಿಗಿದ್ದರು ಪೂರ್ವ ಲಡಾಕ್ನ ಪೆಂಗೋ ಬಳಿ ಮುಂಚೂಣಿ ಸೇನಾ ನೆಲೆಗಳ ಭೇಟಿ ನೀಡಿದ ರಕ್ಷಣಾ ಸಚಿವರು ಭೂಸೇನಾ ಪಡೆ ಮತ್ತು ವಾಯುಪಡೆಗಳ ನಡುವಿನ ಸಮನ್ವಯ ಸಿದ್ಧತೆ ಪರಿಶೀಲಿಸಿ ಲುಕುಂಗ್ನಲ್ಲಿ ಸೇನಾ ಪಡೆ ಮತ್ತು ಭಾರತ ಟಿಬೆಟ್ ಗಡಿ ಪೊಲೀಸ್ ಐಟಿಬಿಪಿ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು ಬಳಿಕ ಯೋಧರನ್ನುದ್ದೇಶಿಸಿ ರಾಜನಾಥ್ ಸಿಂಗ್ ಜಗತ್ತಿನ ಯಾವುದೇ ಶಕ್ತಿ ಭಾರತದ ಒಂದು ಇಂಚು ನೆಲವನ್ನು ಆಕ್ರಮಿಸಲಾಗದು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದ ಭಾರತ ಇಂದು ಸಶಕ್ತವಾಗಿದ್ದು ಆಕ್ರಮಣಕಾರಿ ಮನೋಭಾವದ ವಿರುದ್ಧ ತಕ್ಕ ಪ್ರತ್ಯುತ್ತರ ನೀಡಲಿದೆ ಎಂದು ತಿಳಿಸಿದರು ವೈಯಕ್ತಿಕ ಮತ್ತು ಪರಿವಾರ ಸ್ವಾಭಿಮಾನಕ್ಕಿಂತ ರಾಷ್ಟ್ರೀಯ ಸ್ವಾಭಿಮಾನ ಬಹುದೊಡ್ಡದಾಗಿದ್ದು ನಮ್ಮೆಲ್ಲರ ಶಕ್ತಿಯಾಗಿದೆ ಎಂದ ಸಚಿವರು ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ಸಹ ಇದೇ ರಾಷ್ಟ್ರೀಯ ಸ್ವಾಭಿಮಾನ ಭಾವನೆಯಿಂದಲೇ ಎಂದು ಪ್ರತಿಪಾದಿಸಿದರು ಇತಿಹಾಸದಲ್ಲಿ ಭಾರತ ಎಂದಿಗೂ ಆಕ್ರಮಣಕಾರಿ ಮನೋಭಾವ ತೋರಿಲ್ಲ ಇತರರ ನೆಲವನ್ನು ಅತಿಕ್ರಮಿಸಿಲ್ಲ ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡಿದ ಭಾರತ ಜಗತ್ತಿನ ಎಲ್ಲ ಜನರನ್ನು ಒಂದೇ ಕುಟುಂಬದ ಸದಸ್ಯರಂತೆ ಕಾಣುವ ವಸುದೈವ ಕುಟುಂಬಕಂ ಮಂತ್ರ ಸಾರಿದೆ ನಾವು ಸದಾ ಶಾಂತಿ ಬಯಸಿದರೂ ರಾಷ್ಟ್ರೀಯ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಸಹಿಸುವುದಿಲ್ಲ ಎಂದು ಹೇಳಿದರು ಗಡಿ ಭಾಗದಲ್ಲಿ ಭಾರತೀಯ ಸೈನಿಕರ ಅದಮ್ಯ ಸಾಹಸ ಶ್ಲಾಘಿಸಿದ ಅವರು ಯೋಧರು ಕೇವಲ ದೇಶದ ಗಡಿ ಸುರಕ್ಷತೆ ಮಾಡುತ್ತಿಲ್ಲ ಜತೆಗೆ 130 ಕೋಟಿ ದೇಶವಾಸಿಗಳ ಸಂರಕ್ಷಣೆ ಮಾಡುತ್ತಿದ್ದೀರಿ ಎಂದು ಅಭಿನಂದನೆ ಸಲ್ಲಿಸಿದರು ಗಡಿ ಭಾಗದಲ್ಲಿ ಇತ್ತೀಚಿನ ಭಾರತ ಚೀನಾ ಸಂಘರ್ಷ ಪ್ರಸ್ತಾಪಿಸಿದ ಸಚಿವರು ಸಂಘರ್ಷ ಶಮನಕ್ಕಾಗಿ ಸೇನಾ ಮತ್ತು ರಾಜತಾಂತ್ರಿಕ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದರು ಮಾಮಲಾ ಹಲ್ ಹೋನಾ ಚಾಹಿಯೇ ಲೇಕಿನ್ ಕಹಾ ತಕ್ ಹಲ್ ಹೋಗಾ ಅಭಿ ಇಸ್ಕಿ ಇಸ್ ಸಂಬಂಧ ಮೇ ಮೈ ಪೂರೆ ಕೋಯಿ ಗ್ಯಾರಂಟಿ ನಹೀ ದೇ ಸಕ್ತಾ ಹೂಂ ಲೇಕಿನ್ ಮೈ ಇತ್ನಾ ಯಕೀನ್ ದಿಲಾನಾ ಚಾಹತಾ ಹೂಂ ಕಿ ಭಾರತ್ ಕಿ एक इंच जमीन को भी दुनिया की कोई ताकत छू नहीं सकती है उस पर कब्जा नहीं कर सकती लेकिन बातचीत के द्वारा यदि समाधान निकलता है तो इससे अच्छी बात और कोई दूसरी नहीं होती है वह सिलसिला चल रहा है मिलिट्री लेवल पर बातचीत चल रही है डिप्लोमेटिक बातचीत भी चल रही है भारत का जहां तक सवाल है भारत दुनिया का इकलौता देश है जिसने शांति का संदेश दिया है भारत दुनिया का इकलौता देश है जिसने कि दुनिया के किसी देश पर न तो कभी आक्रमण किया है और न दुनिया के किसी देश की एक इंच जमीन पर कभी कब्जा किया है